ನ್ಯೂಸ್ ಕರ್ನಾಟಕ ಸುದ್ದಿವಾರ್ತೆಗೆ ಸ್ವಾಗತ. ಈ ವಾರದ ಸುದ್ದಿ ಕೊಂಚಲಿಗೆ ಸ್ಪಾನ್ಸರ್ ಮಂತಿನಕಲು ರೀಗಲ್ ಫರ್ನಿಷಿಂಗ್ ಅಂಡ್ ಸ್ಟೋರೇಜ್ ಸಿಸ್ಟಮ್ ಎಲ್ಎಲ್ಸಿ ಅಬುದಾಬಿ. ಎವರ್ ವೈಟ್ ಯುವರ್ ಬೆಸ್ಟ್ ಚಾಯ್ಸ್ ಅಂಚನೆ ಕ್ವಿಕ್ ಅಕೌಂಟಿಂಗ್ ಅಂಡ್ ಅಡ್ವೈಸರಿ ಎಲ್ಎಲ್ಸಿ ಅಬುದಾಬಿ. ಈ ವಾರದ ಹೆಡ್ಲೈನ್ಸ್: ಮೂಜಿ ಕೃಷಿ ಕಾನೂನನ್ನು ರದ್ದು ಮಲ್ಪಾಪಂದು ಪ್ರಧಾನಿ ಮೋದಿ ಘೋಷಣೆ ಮಲ್ತೆರು. ಮಂಗಳೂರು ನಗರಡು ನವೆಂಬರ್ 30 ತಾರೀಕು ಮುಟ್ಟ ಹರ್ ಘರ್ ದಸ್ತಕ್ ಅಭಿಯಾನ. ಒರಿನ 10 ಶೇಕಡಾ ಜನಸಂಖ್ಯೆಯನ್ನು ಗುರುತಿಸಾದ 15 ನಿಜಿನ 20 ದಿನಟ್ಟು ಲಸಿಕೆ ಕೊರಪಾವುಡು ಬಂದು ಕರ್ನಾಟಕ ಲೋಕಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ ಶೆಟ್ಟಿ ಪಂಡಿರು. ಮೂಲಾರ ಪಟ್ನ ಸಂಕದ ಕಾಮಗಾರಿ ಪೂರ್ತಿಯಾದ ಜನಕುಲನ ಸಂಪರ್ಕಗ ಮುಕ್ತ ಆತಂಡು. ಶಂಕರಾಪುರ ಮಲ್ಲಿಗೆ ಮಾರಾಟಗ ಹೊಸ ಮೊಬೈಲ್ ಆಪ್ ಆವಿಷ್ಕಾರ. ಪ್ರಧಾನಿ ಮೋದಿ ನವೆಂಬರ್ 13 ತಾರೀಕು ದಾನಿ ರಾಷ್ಟ್ರನ ಉದ್ದೇಶಿಸದ ಪಾತೆರಿನ ಪೊರ್ತುಗು ಈ ಮೂಜಿ ಕೃಷಿ ಕಾನೂನನ್ನು ರದ್ದು ಮಲ್ಪೊಡು ಪಂದು ನಿರ್ಧಾರ ಮಲ್ತದ. ಈ ತಿಂಗಳು ಸ್ಟಾರ್ಟ್ ಆಪಿನ ಸಂಸತ್ತದ ಅಧಿವೇಶನಡು ಕಾರ್ಯವಿಧಾನನ ಸ್ಟಾರ್ಟ್ ಮಲ್ಪ ಪಂದು ಪಂಡಿರು. ಸರ್ಕಾರ ಒವ್ವೆ ಯೋಜನೆಯನ್ನು ಜಾರಿ ಮಲ್ತಿಂಡಲ ಅವು ರೈತರಿನ ಎಡ್ಡೆಗಾದು ಮಲ್ತದ. ನಿಖಿಲ ಕನಸನ್ನು ಬೊಕ್ಕ ರಾಷ್ಟ್ರದ ಕನಸನ್ನು ನನಸು ಮಲ್ಪರಯ್ಯನು ನನಲಾತು ಶ್ರಮಿಸವೇ ಪಂದು ಮೋದಿ ಈ ಸಮಯಡು ಭರವಸೆ ಕೊರೆಯರು. ಈ ಮೂಜಿ ಕಾನೂನುದ ವಿರುದ್ಧ ರೈತರು ಸುಮಾರು 1 ವರ್ಷದ ಪ್ರತಿಭಟನೆ ಮಲ್ತೊಂದುಲ್ಲೆರು. ಈ ವರ್ಷ ಈ ಸುದ್ದಿ ಕೇಂದ್ರ ರೈತರ್ಲ ಸಿಹಿ ಅಂಚಿದ ಸಂಭ್ರಮಾಚರಣೆಲ ಮಲ್ತೆರು. ಈ ಮೂಜಿ ಕೃಷಿ ಕಾನೂನು ರದ್ದು ಮಲ್ಪುನ ಯೋಚನೆ ದುಂಬುಕು ಬರ್ಪುನ ವಿಧಾನಸಭಾ ಚುನಾವಣೆಡು ಪಕ್ಷಗ ಸಹಾಯ ಮಲ್ಪುಂಡು ಪಂದು ಬಿಜೆಪಿ ನಂಬುತುಂಡು. ರಾಜ್ಯ ಸರ್ಕಾರದ ಮಾರ್ಗಸೂಚಿ ದಂಚನೆ ಜಿಲ್ಲಾಧಿಕಾರಿ ಬೊಕ್ಕ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ ಘರ್ ದಸ್ತಕ್ ಇಲ್ಲ ಇಲ್ಲಗ ಪೊದು ಲಸಿಕೆ ಪಾಡುನ ಕಾರ್ಯಕ್ರಮಗ ಚಾಲನೆ ಕೊರಿಯರು. ಈ ಕಾರ್ಯಕ್ರಮ ನವೆಂಬರ್ 3 ತಾರೀಕಿಗೆ ಸ್ಟಾರ್ಟ್ ಆದ ನವೆಂಬರ್ 30 ತಾರೀಕು ಮುಟ್ಟ ನಡೆಪೆರೆಗೊಂಡು ನಗರದ ಮಾತಾ ಕಾಲೇಜ್ದ ಎನ್ಎಸ್ಎಸ್ ಅಭ್ಯರ್ಥಿಲೆನ ಸಹಯೋಗಡು ಈ ಕಾರ್ಯಕ್ರಮ ನಡಪುಂಡು. ಎಂಸಿಸಿ ಫಸ್ಟ್ ಬುಕ್ಕ ರಡ್ಡನೇ ಡೋಸ್ ದೆತ್ತನಂದಿನ ಜನಕುಲೆನು ಗುರುತಿಸಾತಂಡು. ಮಾತ್ರ ಅತ್ತಂದೆ ಎಂಸಿಸಿ ಹೆಲ್ತ್ ಇನ್ಸ್ಪೆಕ್ಟರ್ನ ಮೇಲ್ವಿಚಾರಣೆಡು ಕೋವಿಡ್ ವಾರ್ ರೂಮ್ದ ಸಹಾಯವಾಣಿ ಕಾಲ್ ಸೆಂಟರ್ಡು ಎನ್ಎಸ್ಎಸ್ ವಿದ್ಯಾರ್ಥಿ ಸ್ವಯಂ ಸೇವಕರನ್ನ ಸೇವೆಲ ನಿಯೋಜನೆಯಾತಂಡು. ಎಂಸಿಸಿ ಆರೋಗ್ಯ ಅಧಿಕಾರಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಕೀಯ ಸಿಬ್ಬಂದಿ ಆಶಾ ಕಾರ್ಯಕರ್ತರು ಬೊಕ್ಕ ಅಂಗನವಾಡಿ ಕಾರ್ಯಕರ್ತರು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಸೇರೊಂದು ಈ ಲಸಿಕಾ ಅಭಿಯಾನನ್ನು ಯಶಸ್ವಿಯಾದ ನಡಪಾವೊಂದುಲೇರು. ಎಂಸಿಸಿ ಕಮಿಷನರ್ ಅಕ್ಷಿ ಶ್ರೀಧರ್ ಈ ಅಭಿಯಾನಗ ಮಾತಾ ನಾಗರಿಕರು ಸಹಕಾರ ಕೊರಡೊಂದು ವಿನಂತಿ ಮಲ್ತೊಂಡಿರು. ಕೊರೋನಾ ಹಾವಳಿನ ನಿಯಂತ್ರಣ ಮಲ್ಪರ ಆಯ್ನಾತು ಬೇಗ ಕಾರ್ಯನಿರ್ವಹಿಸುವುದು ಪಂದು ದಕ್ಷಿಣ ಕನ್ನಡ ಜಿಲ್ಲೆದ ಅಧಿಕಾರಿಲೆಗೆ ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ ಶೆಟ್ಟಿ ಆದೇಶ ಕೊರಿಯರು. ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಲೋಕಾಯುಕ್ತರನ ಸಮಸ್ಯೆ ಪರಿಶೀಲನೆ ಸಭೆಟ್ಟು ಪಾತೆರಿನ 6 ಊರಿನ 10% ಜನಸಂಖ್ಯೆಗೂ ಗುರುತಿಸಾದ 15 20 ದಿನಟ್ಟು ಲಸಿಕೆ ಕೊರಪಾವುಡು ಪಂಡೆರು. ದಕ್ಷಿಣ ಕನ್ನಡರು ಫಸ್ಟ್ ಡೋಸನ್ನು ಶೇಕಡಾ 100 ಜನ ಅದೇ ತೊಂದಿರು. ನಮ್ಮ ಕೊರೋನಾ ಸಾಂಕ್ರಾಮಿಕ ರೋಗದ ಮುಕ್ತ ಆಯ್ಚಿಂಡ ದೇಶ ಆರ್ಥಿಕವಾದ ಅಭಿವೃದ್ಧಿ ಹೊಂದರ ಕಷ್ಟ ಆಪುಂಡು. ಲಸಿಕೆದ ಕೊರತೆ ಹೆಚ್ಚಿ ಲಸಿಕೆ ಪಾಡುನಿರ್ದು ತೊಂದರೆಳ ಆಪುಚಿಂದು ಪಂಡೆರು. ಈ ಸಂದರ್ಭಡು ಜಿಲ್ಲೆ ಡಿಪ್ಪುನ 2427 ವಿಶೇಷ ಚೇತನ ಜೋಕ್ಲೆಗ್ಲ ಲಸಿಕೆ ಪಾಡೆರಿಗೆ ಗುರುತಿಸಾದಂಡು ಪಂದು ಡಿಡಿಪಿಐ ತೆರಿಪಾಯರು. ಮಂಗಳೂರು ಬೊಕ್ಕ ಬಂಟ್ವಾಳ ತಾಲೂಕಿಗೂ ಸಂಪರ್ಕ ಕಲ್ಪಿಸವನ ಮೂಲಾರ ಪಟ್ನ ಸಂಕ ನವೆಂಬರ್ 16 ತಾರೀಕಿಗೆ ಸಾರ್ವಜನಿಕರಿಗೆ ಮುಕ್ತ ಆತಂಡು. ಈ ಸಂಕರ್ದಾಯರ ಸುತ್ತು ಮಾರ್ಗಡು ಸಂಚಾರ ಮಲ್ತೊಂದಿತ್ತಿನ ಅಲ್ಪದ ಜನಕುಲೆಗೂ ಬೊಕ್ಕ ಶಾಲೆದ ಜೋಕುಲೆಗೂ ಭಾರಿ ಉಪಕಾರ ಆತಂಡು. ಗೌಜಿ ಗಮ್ಮತ್ತಿಜ್ಜಂದೆ ಗ್ರಾಮದ ಹಿರಿಯರು ಸಾಂಪ್ರದಾಯಿಕವಾದ ತಾರಾಯಿ ಪುಡತದು ಈ ಸಂಕನ ಜನಕುಲ್ನ ಸಂಚಾರಕ್ಕೆ ಮುಕ್ತ ಪಂದು ಘೋಷಣೆ ಮಲ್ತೆರು. ಕಾರ್ಯಕ್ರಮದ ಬಂಟ್ವಾಳ ಶಾಸಕರಾಯಿನ ರಾಜೇಶ್ ನಾಯ್ಕ ಬೊಕ್ಕ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾಯಿನ ಡಾಕ್ಟರ್ ಭರತ್ ಶೆಟ್ಟಿ ಉಪಸ್ಥಿತರಿದ್ದರು. ಬಂಟರಕಲ್ದ ಶ್ರೀ ಮಧ್ವ ವಾದಿರಾಜ ತಾಂತ್ರಿಕ ವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ಶಂಕರಾಪುರ ಜನಕುಲೆಗೆ ಮಲ್ಲಿಗೆ ಮಾರಾಟಗ ಅನುಕೂಲ ಅವರ ಮೊಬೈಲ್ ಆ್ಯಪ್ ಅಭಿವೃದ್ಧಿಪಡಿಸಾದರು. ಉಂದೆರ್ದು ಅಲ್ಪದ ಮಲ್ಲಿಗೆ ದೆತೊನ್ನಕ್ಲೆಗೆ ಬೊಕ್ಕ ಮಲ್ಲಿಗೆ ಕೃಷಿ ಮಲ್ಪನಕ್ಲಿಗೆ ಅನುಕೂಲ ಅವರುಂಡು. ಸದ್ಯ ಮಾರುಕಟ್ಟೆಡು ಮಲ್ಲಿಗೆದ ರೇಟು ಭಾರಿ ಹೆಚ್ಚಾಯಿತ್ತಿಂಡಲ ಅಯ್ಯನ ಕೃಷಿ ಮಲ್ಪುನ ಜನಕುಲೆಗೆ ಲಾಭ ತಿಕ್ಕೊಂದಿಚ್ಚಿ. ಅಂಚನೆ ಹೆಚ್ಚ ರೇಟ್ ಕೊರೆದು ದೆತ್ತೊನೊಂದಿಪ್ಪುನ ಜನಕುಲೆಗ್ಲ ಸೂಕ್ತ ಪ್ರಮಾಣಡು ಮಲ್ಲಿಗೆ ತಿಕ್ಕೊಂದಿಚ್ಚಿ. ಈ ಮಲ್ಲಿಗೆ ಮಾರಾಟ ಪ್ರಕ್ರಿಯೆಡು ಮಧ್ಯವರ್ತಿಲಿನ ಪ್ರಭಾವಡು ಗ್ರಾಹಕರಿಗೆ ಬೊಕ್ಕ ಬೆಳೆಗಾರರಿಗೆ ನಷ್ಟ ಆವೊಂದುಂಡು. ಈ ಸಮಸ್ಯೆನು ದೂರ ಮಲ್ಪರ ಈ ಹೊಸ ಮೊಬೈಲ್ ಆ್ಯಪ್ ಸಹಾಯ ಮಲ್ಪುಡು. ಜನಕುಲೆ ಈ ಆ್ಯಪ್ ಬಳಕೆ ಮಂತೊಂದು ಅಕುಲೆ ವ್ಯವಹಾರ ಮಲ್ಪುನ ಅವಕಾಶನ ಈ ಆ್ಯಪ್ ಮಲ್ತು ಕೊರ್ತುಂಡು. ಈ ಆ್ಯಪ್ನ ಅಂತಿಮ ವರ್ಷದ ವಿದ್ಯಾರ್ಥಿ ಅಭಿದೇವ್ ವಿ, ದೀಪಿತ್, ಜಿತೇಶ್ ಜೈನ್ ಬೊಕ್ಕ ಮೊಹಮ್ಮದ್ ಸಾಯಿಲ್, ಕಂಪ್ಯೂಟರ್ ಸೈನ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಯಿನ ವೇಣುಗೋಪಾಲ್ ರಾವ್ ಮಾರ್ಗದರ್ಶನಡು ಈ ಆ್ಯಪ್ ಸಿದ್ಧ ಆತಂಡು.
ಈ ವಾರದ ಸುದ್ದಿ ಮಂಚಲಿಗೆ ಸ್ಪಾನ್ಸರ್ ಮಂತಿ ನಕಲು ರೀಗಲ್ ಫರ್ನಿಷಿಂಗ್ ಅಂಡ್ ಸ್ಟೋರೇಜ್ ಸಿಸ್ಟಮ್ ಎಲ್ಎಲ್ಸಿ ಅಬುದಾಬಿ ಎವರ್ ವೈಟ್ ಯುವರ್ ಬೆಸ್ಟ್ ಚಾಯ್ಸ್ ಅಂಚನೆ ಕ್ವಿಕ್ ಅಕೌಂಟಿಂಗ್ ಅಂಡ್ ಅಡ್ವೈಸರಿ ಎಲ್ಎಲ್ಸಿ ಅಬುದಾಬಿ ಒಂದು ಈ ವಾರದ ಸುದ್ದಿ ಬೇತೆ ಬೇತೆ ಸುದ್ದಿ ದೊಟ್ಟಿಗು ಬರ್ಪಿ ವಾರ ಬರ್ಪ ನನಲಾತ ಸುದ್ದಿ ವೀಕ್ಷಣೆಗೆ ನ್ಯೂಸ್ ಕರ್ನಾಟಕ ಫೇಸ್ಬುಕ್ ಪೇಜ್ ನ ಫಾಲೋ ಮನ್ಪುಲೆ ಅಂಚನೆ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮನ್ಪುಲೆ।